ಪ್ರಾಥಮಿಕವಾಗಿ ಅವರ ಮೇಲೆ ಯಾವ ರೀತಿ ಅಪಾದನೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಪಾದನೆ ಏನು ಅಂದ್ರೆ ಲೈಂಗಿಕ ಹಲ್ಲೆ ಮಾಡಿ ಒಬ್ಬ ಅಪಹರಣ ಮಾಡಿ ಲೈಂಗಿಕ ಹಲ್ಲೆ ಮಾಡಿದ ಬಗ್ಗೆ ಜೊತೆ ಜೊತೆಯಾಗಿ ಒಬ್ಬ ಮಹಿಳೆಯನ್ನು ಅಪಹರಿಸಿ ಲೈಂಗಿಕ ಹಲ್ಲೆ ಮಾಡಿದ ಬಗ್ಗೆ ಹಾಗೂ ಇವರು ಆರೋಪಿ 4 ರಿಂದ 5 ಈ ಕೃತ್ಯದ ನಂತರದಲ್ಲಿ ಅವರಿಗೆ ಸಹಾಯ ಹಸ್ತ ಸಾಕ್ಷಿಯನ್ನು ಮರೆಮಾಚಲು ಸಹಾಯ ಮಾಡಿದ್ದಕ್ಕೆ ಅವರ ಮೇಲೆ ಅಪಾದನೆ ವರ್ಷಿಸಿದರು ಚಾರ್ಜ್ ಅಪಾದನೆ ಈಗ ಮುಂದೆ ಸಾಕ್ಷಿಗಳ ಯಾವತ್ತಿನಿಂದ ಸಾಕ್ಷಿ ನಿರ್ದಿಷ್ಟಪಡಿಸಬೇಕು ಅಂದ್ರೆ ಸಾಕ್ಷಿ ಎಲ್ಲಿಂದ ಕಮೆಂಟ್ಸ್ ಮಾಡಬೇಕು ಅನ್ನೋ ಸಂಬಂಧ ನಿಗದಿಪಡಿಸಲು 18 11ಕ್ಕೆ ಮುಂದೂಡಿದ್ರು ಫ್ರಮ್ ಆನ್ ದಟ್ ಡೇ ಒನ್ ವಿಲ್ ಕಮ್ ಟು ನೋ ವಿಚ್ ಡೇಟ್ ಟ್ರೈಲ್ ವಿಲ್ ಕಮ್ ರಿಯಲ್ ಟ್ರೈಲ್ ವಿಲ್ ಕಮೆಂಟ್ಸ್ 18 11ಕ್ಕೆ ಅದು ಕೂಡ ಫಾರ್ಮಲ್ ಡೇಟ್ ಅವತ್ತು ತಾರೀಖು ನಿಗದಿ ಯಾವತ್ತು ಪ್ರಾಬಬ್ಲಿ ಇನ್ ಮಂತ್ ಆಫ್ ಡಿಸೆಂಬರ್ ಎನ್ಕ್ವೈರಿ ಮೇ ಬಿಗಿನ್ ಅದಕ್ಕೆ ಸಮನ್ಸ್ ಇಶ್ಯೂ ಮಾಡ್ತಾರೆ ಅದಕ್ಕೆ ಸಾಕ್ಷಿಗಳಿಗೆ ಎಲ್ಲ ಸಮನ್ಸ್ ಇಶ್ಯೂ ಮಾಡ್ತಾರೆ ಆ ಸಮನ್ಸ್ ಆದ ನಂತರ ಸಾಕ್ಷಿ ಬಂದಂತ ಸಾಕ್ಷಿಗಳು ಸಾಕ್ಷ್ಯವನ್ನು ಮಾಡ್ತಾರೆ ಸಮನ್ಸ್ ವಿಲ್ ಬಿ ಇಶ್ಯೂಡ್ ಇನ್ 4 ಡೇಸ್ ನೋ ಸಮನ್ಸ್ ವೆನ್